ಇಡಿ ದೇಶದಂತ ಈಗ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳದೇ ಅಬ್ಬರ. ಅದು ಬೈಕ್ ಆಗಿರಬಹುದು ಅಥವಾ ಕಾರ್ ಆಗಿರಬಹುದು ಅಥವಾ ಬಸ್ ಆಗಿರಬಹುದು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜನಪ್ಪ. ಇಡಿ ದೇಶದಂತ ಈಗ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಗಳದೇ ಅಬ್ಬರ. ಅದು ಬೈಕ್ ಆಗಿರಬಹುದು ಅಥವಾ ಕಾರ್ ಆಗಿರಬಹುದು ಅಥವಾ ಬಸ್ ಆಗಿರಬಹುದು. ಅಂದರೆ ಸಣ್ಣ ವಾಹನದಿಂದ ಹಿಡಿದು ದೊಡ್ಡ ವಾಹನದವರೆಗೂ ಕೂಡ ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ತುಂಬ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಆದರೆ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ ಬಳಸುವಂಥ ಲೀಥಿಯಂ ಏನಿತ್ತು ಅಂದರೆ ಆ ಬ್ಯಾಟ್ರಿಗಳಿಗೆ ಬಳಸುವಂಥ ಒಂದು ಲೀಥಿಯಮ್ಮು ಭಾರತದಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇತ್ತು. ಈಗ ಒಂದು ಗುಡ್ ನ್ಯೂಸ್ ಬಂದಿದೆ. ಅದೇನಪ್ಪ ಅಂದರೆ ರಾಜಸ್ಥಾನದಲ್ಲಿ ಒಂದು ಲೀಥಿಯಂ ಬೃಹತ್ ನಿಕ್ಷೇಪ ಒಂದು ಪತ್ತೆ ಆಗಿದೆ. ಇದು ಈ ಲೀಥಿಯಂನ ಇಡೀ ದೇಶದಲ್ಲಿ ಏನು ಬೇಡಿಕೆ ಇದೆ ಆ ಬೇಡಿಕೆಯ 80% ಭಾಗವನ್ನು ಈ ಒಂದು ಲೀಥಿಯಂ ಘಟಕವೇ ಪೂರೈಸುತ್ತೆ ಅನ್ನೋ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ರಾಜಸ್ಥಾನದ ನಗೌರ್ ಜಿಲ್ಲೆಯ ದೇವಾನ ಪ್ರದೇಶದಲ್ಲಿ ಈ ಒಂದು ಲೀಥಿಯಂ ನಿಕ್ಷೇಪ ಪತ್ತೆ ಆಗಿದೆ. ಹಿಂದೆ ತುಂಬ ದಿನಗಳಿಂದ ಪತ್ತೆ ಆಗಿತ್ತು, ಈಗ ಅದರ ಅಧಿಕೃತ ಆಗಿದೆ. ಎಷ್ಟು ಪ್ರಮಾಣದಲ್ಲಿದೆ, ಇದರಿಂದ ಏನೆಲ್ಲ ಪ್ರಯೋಜನ ಆಗಬಹುದು ಭಾರತಕ್ಕೆ ಅಂತ ಏನು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ರಾಜಸ್ಥಾನದ ನಗೌರ ಜಿಲ್ಲೆಯಲ್ಲಿ ಒಂದು ಲೀಥಿಯಂ ನಿಕ್ಷೇಪವನ್ನು ಆವಿಷ್ಕಾರ ಮಾಡಿದೆ. ಲಿಥಿಯಂ ನಿಕ್ಷೇಪಗಳ ಈ ಒಂದು ಸಾಮರ್ಥ್ಯ ರಾಜಸ್ಥಾನದಲ್ಲಿ ನಮ್ಮ ಪತ್ತೆಯಾಗಿದೆ. ಅದರ ಒಂದು ಸಾಮರ್ಥ್ಯ ಜಮ್ಮು ಮತ್ತು ಕಾಶ್ಮೀರದ ಈಗಾಗಲೇ ಇರ್ತಕ್ಕಂಥ ನಿಕ್ಷೇಪಗಳಿಗಿಂತಲೂ ಹೆಚ್ಚು ಇದರ ಒಂದು ಪರ್ಸೆಂಟೇಜ್ ಜಾಸ್ತಿ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಇದರಿಂದಾಗಿ ಇಷ್ಟು ದಿನ ಏನು ಚೀನಾದ ಮೇಲೆ ನಾವು ಅವಲಂಬಿತ ಆಗಿದ್ವಿ. ಈ ಲಿಥಿಯಂ ಏನು ಬ್ಯಾಟ್ರಿಗಳು ಬಳಸುವಂಥ ಒಂದು ಉಪಕರಣ ಏನಿದೆ ನಿಕ್ಷೇಪದಲ್ಲಿ ಇರ್ತಕ್ಕಂಥದ್ದು ಲಿಥಿಯಮ್ಮನ್ನು ನಾವು ಚೀನಾದಿಂದ ಖರೀದಿಯನ್ನು ಮಾಡ್ತಾಯಿದ್ವಿ. ಈಗ ಭಾರತದಲ್ಲಿ ಸಿಕ್ಕಿರೋದ್ರಿಂದ ಲಿಥಿಯಂಗಾಗಿ ಚೀನಾ ಮೇಲೆ ಅವಲಂಬಿತ ಆಗುವಂಥದ್ದು ತುಂಬ ಕಡಿಮೆ ಆಗುತ್ತೆ. ಸೊ ತುಂಬ ಅಮೂಲ್ಯವಾದ ಒಂದು ನಿಧಿ ಇದು ನಿಕ್ಷೇಪ. ಸೊ ದೇಶದಲ್ಲಿ ಅತಿ ದೊಡ್ಡ ಲಿಥಿಯಂ ನಿಕ್ಷೇಪ ಈಗ ರಾಜಸ್ಥಾನದಲ್ಲಿ ಪತ್ತೆ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಈ ಲಿಥಿಯಂ ನಿಕ್ಷೇಪ ಮತ್ತು ಉತ್ಪಾದನೆ ಎಲೆಕ್ಟ್ರಿಕ್ ವಾಹನಗಳ ವೆಚ್ಚವನ್ನು ಕಡಿಮೆ ಆಗಬಹುದು. ಈಗೇನು ಮಾಮೂಲಿ ಕಂಪೇರ್ ಟು ಡೀಸೆಲ್ ಅಥವಾ ಪೆಟ್ರೋಲ್ ವಾಹನವನ್ನು ಗಮನಿಸಿದಾಗ ನಾವು ಅದಕ್ಕಿಂತ ಹೆಚ್ಚಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ 3-4 ಲಕ್ಷ ಬೆಲೆ ಜಾಸ್ತಿ ಇರುತ್ತೆ. ಯಾಕಂದರೆ ನಾವೇನು ಲಿಥಿಯಂ ಬ್ಯಾಟ್ರಿಗೆ ಬಳಸುವಂಥ ಒಂದು ಸಾಧನೆ ಏನಿದೆ ಅದನ್ನ ನಾವು ಚೀನಾದಿಂದಲೋ ಅಥವಾ ಬೇರೆ ದೇಶದಿಂದ ಖರೀದಿ ಮಾಡ್ತಾಯಿದ್ವಿ. ಹಾಗಾಗಿ ಅತಿ ಹೆಚ್ಚು ಬೆಲೆಯಿಂದ ಮಾರಾಟ ಮಾಡ್ತಾಯಿದ್ವಿ. ಈಗ ಲಿಥಿಯಂ ಭಾರತದಲ್ಲೇ ನಿಕ್ಷೇಪ ಪತ್ತೆ ಆಗಿರೋದ್ರಿಂದ ಎಲೆಕ್ಟ್ರಿಕ್ ವೆಹಿಕಲ್ಗಳ ಒಂದು ಮಾರಾಟ ಜಾಸ್ತಿ ಆಗುತ್ತೆ, ಬೆಲೆ ಸ್ವಲ್ಪ ಕಡಿಮೆ ಆಗಬಹುದು ಅನ್ನೋ ನಿರೀಕ್ಷೆಯನ್ನು ಹೊಂದಿದೆ. ಈಗಾಗಲೇ ರಾಜಸ್ಥಾನ ಜೊತೆಗೆ ಜಮ್ಮು ಕಾಶ್ಮೀರ, ಮೇಘಾಲಯ, ಆಂಧ್ರ ಪ್ರದೇಶ ಮತ್ತು ಛತ್ತೀಸ್ಗಢಲ್ಲೂ ಕೂಡ ಲಿಥಿಯಂಗಾಗಿ ಹುಡುಕಾಟ ನಡೀತಾ ಇದೆ. ಜೊತೆಗೆ ಈ ಮೊಬೈಲ್ ಬಳಸುವಂಥ ಚಾರ್ಜರ್ಲು, ಲ್ಯಾಪ್ಟಾಪ್ ಬಳಸುವಂಥ ಬ್ಯಾಟ್ರಿ, ಎಲೆಕ್ಟ್ರಿಕ್ ವಾಹನ, ಇತರೆ ಏನೇ ಒಂದು ಬ್ಯಾಟ್ರಿಗಳಿಗೆ ತುಂಬ ಗುಣಮಟ್ಟದ ಬ್ಯಾಟ್ರಿಯನ್ನೇನು ಬಳಸ್ತೀವಿ ಆ ಬ್ಯಾಟ್ರಿಗೆ ಈ ಲಿಥಿಯಂನ ಅಗತ್ಯ ಇದೆ. ಇಷ್ಟು ದಿನ ಬೇರೆ ದೇಶದಿಂದ ಖರೀದಿ ಮಾಡ್ತಾಯಿದ್ವಿ, ಈಗ ಲಿಥಿಯಂ ಭಾರತದಲ್ಲಿ ಸಿಗ್ತಾ ಇರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಲ್ಯಾಪ್ಟಾಪ್ನ ಬ್ಯಾಟ್ರಿ ಆಗಿರೋದ್ರೆ ಬ್ಯಾಟ್ರಿ ಆಧಾರಿತ ಉಪಕರಣಗಳ ಬೆಲೆ ಕಡಿಮೆ ಆಗ್ಬೋದು. ಒಂದು ರೀತಿಯ ಗುಡ್ ನ್ಯೂಸ್ ಭಾರತೀಯರಿಗೆ ಇದು. ಧನ್ಯವಾದಗಳು. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.